ಅಂತದವ್ರು ಆಗ ಕಡೆ ಹೋದ್ರು ಅಲ್ಲಿ ಅಂದೆ ಕೇಳಿ ಬೆಂಗಳೂರಲ್ಲಿ ರೌಡಿಸಮ್ ನೋಡ್ತಾ ಇದ್ದೀವಿ ಹೋಗಿ ಬಂದಿದೆ ಇಲ್ಲ ಇದಾನೆ ಅಲ್ಲೇ ನಿಂತ್ಕೊಂಡು ಕುರೆಸ್ಕೊಂಡು ನೋಡ್ತಾ ಇದ್ದಾರೆ. ಈಗ ವೈಟ್ ಕಾರ್ ನಂದು ಕಾರ್ ಬಂದು ಗ್ಲಾಸ್ ಹೊಡೆದಿದ್ದಾನೆ, ಎರಡು ಗ್ಲಾಸ್ ಹೊಡೆದು ಹಾಕಿದ್ದಾನೆ. ಸುಮ್ಮನೆ ವಿನಾಕಾರಣ ವಿನಾಕಾರಣ ಬೈದಿದ್ದಾನೆ ಮತ್ತೆ ಹೊಡೆದಿದ್ದಾನೆ. ನೀವೇನು ಮಾತಾಡ್ಸಕ್ ಹೋದ್ರ ನೀವ್ ಮಡಿಕೇರಿ ಅವ್ನು ತೊಟ್ಟ ನೀವ್ ಮಾತಾಡ್ಸಕ್ ಹೋದ್ರ ಅಂದೆ ಮಡಿಕೇರಿ ಅವ್ನು ಕೇಳ್ತಾರೆ. ನೀವೇನಾದ್ರು ಮೊದಲು ಮಾತಾಡ್ಸಕ್ ಹೋದ್ರ ಏನು ಮಾತಾಡ್ಸಿಲ್ಲ ಸರ್. ಬಂದ ಎ.ಟಿ.ಎಂ. ಡ್ರಾ ಮಾಡ್ಕೊಂಡ್ ಬಂದೆ, ಬಂದು ಊಟ ಕೇಳ್ದೆ, ಅವನೇ ಕೇಳ್ದ ಅವನ ಏನ್ ನೀನ್ ಗುರಾಯಿಸೋದು ಅಂತ. ನಾವು ಏನೋ ಫಿಲಮ್ ಟಿವಿಲಿ ನೋಡೋವ್ರಲ್ಲ ಏನ್ ಸರ್ ಈಗ ನೋಡ್ದೆ ಅಷ್ಟೇ, ಏನೋ ಅವರೇ ಆಗಿರ್ಬೇಕು ಅಂತ ನಾವು ನೋಡಿ ಗುರಾಯಿಸಿ ನೋಡಿಲ್ಲ, ನೋಡ್ದೆ ಈಗ ನೋಡ್ದೆ ಅಷ್ಟೇ. ಬಂದು ಸಡನ್ ಇಸ್ಬಿಟ್ಟು ಅಟ್ಟಾಗಿ ಮಾಡಿಬಿಟ್ಟು ಕೇಳ್ತೇನೆ ಇನ್ನು ನೀ ಗುರಾಯಿಸಿ ನೋಡೋದು ನಾ ಯಾರಂತ ಗೊತ್ತಾ? ಆಮೇಲೆ ಕಪಾಳ ಕೊಡ್ದ ನನಗೆ ಯಾರಂತ ಗೊತ್ತು, ನೀವು ವೆಂಕಟ ಅಂತ ಗೊತ್ತು, ಅದಕ್ಕೆ ನಾನು ನೋಡಿದ್ವಿ ಅಂತ ಹೇಳಿದೆ. ಅದಕ್ಕೆ ಕಪಾಳ ಕೊಡ್ದು ಏನು ಗುರಾಯಿಸು ಅಂತ ಕೇಳ್ದ. ಏನ್ ಸರ್ ನೀವು ಏನ್ ಮಾತಾಡ್ತಿದ್ರ ನಾ ಕೇಳಿದೀನಿ ಅಷ್ಟರಲ್ಲಿ ಬಂದ್ಬಿಟ್ಟು ನನಗೆ ಕಪಾಳ ಕೊಡ್ದ. ಆಮೇಲೆ ನಾವು ಓಡ್ದೆ, ಯಾಕೆಂದ್ರೆ ಮೇಜದವರೆಲ್ಲ ಬಂದ್ರಲ್ಲ, ಈಚೆ ಬಂದೆ ನಾನು, ಯಾಕೆ ನನಗೆ ಇದೆಲ್ಲ ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ನಾನು ಈಚೆ ಬಂದೆ. ಲಾಸ್ಟಿಗೆ ಇವನು ಹೋಗಿಬಿಟ್ಟು ಬೆರೆಸ್ಕೊಂಡು ಬಂದ, ಆಮೇಲೆ ಬಂದ್ಬಿಟ್ಟು ಕಾರಿಗೆ ಹೊಡೆದಿದ್ದೆ ನಾವು. ಲಾಸ್ಟ್ ನನಗೆ ಗೊತ್ತೇ ಇಲ್ಲ, ಗೊತ್ತಿದೆ ಟಿವಿ ನೋಡ್ಬಿಟ್ಟು ಗೊತ್ತುಂಟು ಹುಚ್ಚ ವೆಂಕಟ ಅಂದ್ರೆ ಇವನೇ ಅಂತ. ನನಗೆ ಅಷ್ಟು ನಾನು ಬರೀ ಸುಮ್ಮನೆ ಕರೆಯೋದು ಅಂತ ತಿಳ್ಕೊಂಡಿದ್ದೆ, ನಿಜವಾಗ್ಲೂ ಅವ್ನು ಹುಚ್ಚನೇ. ನೀವೇ ಯಾಕೆ